ಪ್ರಿಯ ವೀಕ್ಷಕರೇ, ಕನ್ನಡದಲ್ಲಿ 360 ಯೂಟ್ಯೂಬ್ ಚಾನೆಲ್ನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು ಕೇಳುತ್ತೇವೆ. ಸರಿಯಾದ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ, 7 ವರ್ಷಗಳ ಯುದ್ಧ ಯಾವ ಯಾವ ದೇಶಗಳ ನಡುವೆ ನಡೆಯಿತು? ಆಪ್ಷನ್ ಎ ಫ್ರಾನ್ಸ್ ಮತ್ತು USA, ಆಪ್ಷನ್ ಬಿ ಇಂಗ್ಲೆಂಡ್ ಮತ್ತು USA, ಆಪ್ಷನ್ ಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಆಪ್ಷನ್ ಡಿ ಚೀನಾ ಮತ್ತು USA. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್. 7 ವರ್ಷಗಳ ಯುದ್ಧ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನಡೆಯಿತು. ಇದು ಪ್ಯಾರಿಸ್ ಒಪ್ಪಂದದೊಂದಿಗೆ ಅಂತ್ಯಗೊಂಡು ಅಮೆರಿಕದ ವಸಾಹತುಗಳು ಫ್ರಾನ್ಸ್ ದಾಳಿಯಿಂದ ಮುಕ್ತವಾದವು. ಎರಡನೆಯ ಪ್ರಶ್ನೆ, ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ ಬಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್. ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಬಿಸ್ಮಾರ್ಕ್, ಆಧುನಿಕ ಸಿವಿಲ್ ಸರ್ವಿಸ್ಗಳ ಪ್ರವರ್ತಕ ಎನ್ನಲಾಗುತ್ತದೆ. ಮೂರನೆಯ ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು? ಆಪ್ಷನ್ ಎ ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ ಬಿ ಮೊದಲ ಕರ್ನಾಟಕ ಯುದ್ಧ, ಆಪ್ಷನ್ ಸಿ ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ, ಆಪ್ಷನ್ ಡಿ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮೂರನೆಯ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮಾಡಲಾಯಿತು. 1792 ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಮತ್ತು 333 ಲಕ್ಷ ರೂಪಾಯಿಗಳನ್ನು ನೀಡಬೇಕಾಯಿತು. ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯ? ಆಪ್ಷನ್ ಎ ಕಲ್ಲಿದ್ದಲಿನಿಂದ ಅಮೃತಶಿಲೆ, ಆಪ್ಷನ್ ಬಿ ಲೈಮ್ ಸ್ಟೋನ್ನಿಂದ ಗ್ರಾಫೈಟ್, ಆಪ್ಷನ್ ಸಿ ಮರಳುಗಲ್ಲಿನಿಂದ ನೈಸ್, ಆಪ್ಷನ್ ಡಿ ಗ್ರಾಫೈಟ್ನಿಂದ ವಜ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಫೈಟ್ನಿಂದ ವಜ್ರ. ವಜ್ರವು ಗ್ರಾಫೈಟ್ನ ರೂಪಾಂತರವಾಗಿದೆ. ಗ್ರಾಫೈಟ್ ಬೂದಿ ಮಿಶ್ರಣ ಕಪ್ಪು ಬಣ್ಣದ ವಸ್ತು. ಗ್ರಾಫೈಟ್ ಅನ್ನು ಸೂಕ್ತವಾದ ವೇಗವರ್ಧಕದೊಂದಿಗೆ ಅತಿ ಹೆಚ್ಚಿನ ಒತ್ತಡದಲ್ಲಿ ಕಾಯಿಸಿದಾಗ ವಜ್ರವಾಗುತ್ತದೆ. ಆದರೆ ಯಾವುದೇ ಸಂದರ್ಭದಲ್ಲಿ ವಜ್ರವನ್ನು ಗ್ರಾಫೈಟ್ ಮಾಡಲು ಸಾಧ್ಯವಿಲ್ಲ. ಐದನೆಯ ಪ್ರಶ್ನೆ, ಹಂಪಿ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ತುಂಗಭದ್ರ, ಆಪ್ಷನ್ ಬಿ ಮಲಪ್ರಭ, ಆಪ್ಷನ್ ಸಿ ಘಟಪ್ರಭ, ಆಪ್ಷನ್ ಡಿ ಭೀಮ. ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರ. ಹಂಪಿಯು ತುಂಗಭದ್ರ ನದಿಯ ದಂಡೆಯಲ್ಲಿದೆ. ಹಾಗೆಯೇ ತುಂಗಭದ್ರ ನದಿ ಕೃಷ್ಣಾ ನದಿಯ ಬಲದಂಡೆಯ ಉಪನದಿಯಾಗಿದೆ. ಆರನೆಯ ಪ್ರಶ್ನೆ, ಆನೆಯ ಮೆದುಳು ಸರಾಸರಿ ಎಷ್ಟು ತೂಕ ಹೊಂದಿರುತ್ತದೆ? ಆಪ್ಷನ್ ಎ 2.5 ರಿಂದ 3.5 ಕೆಜಿ, ಆಪ್ಷನ್ ಬಿ 4.5 ಕೆಜಿಯಿಂದ 5 ಕೆಜಿ, ಆಪ್ಷನ್ ಸಿ 8.3 ಕೆಜಿಯಿಂದ 9 ಕೆಜಿ, ಆಪ್ಷನ್ ಡಿ 1.2 ಕೆಜಿಯಿಂದ 2 ಕೆಜಿ. ಸರಿಯಾದ ಉತ್ತರ ಆಪ್ಷನ್ ಬಿ 4.5 ಕೆಜಿಯಿಂದ 5 ಕೆಜಿ. ಒಂದು ವಯಸ್ಕ ಆನೆಯ ಸರಾಸರಿ ಮೆದುಳಿನ ತೂಕವು 4.5 ಕೆಜಿಯಿಂದ 5 ಕೆಜಿ ಆಗಿದ್ದು ಮನುಷ್ಯನ ಮೆದುಳಿಗಿಂತ 3 ರಿಂದ 4 ಪಟ್ಟು ದೊಡ್ಡದಾಗಿರುತ್ತದೆ. ಏಳನೆಯ ಪ್ರಶ್ನೆ, ತವಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ತವಂಗ್ ವ್ಯಾಲಿಯು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿದೆ. ಇದು ಭೂತಾನ್ ಗಡಿಯ ಪೂರ್ವ ಭಾಗದಲ್ಲಿದೆ. ಎಂಟನೆಯ ಪ್ರಶ್ನೆ, ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಚಿತ್ರದುರ್ಗ, ಆಪ್ಷನ್ ಬಿ ಚಾಮರಾಜನಗರ, ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ ಡಿ ತುಮಕೂರು.
ಸರಿಯಾದ ಉತ್ತರ ಆಪ್ಷನ್ ಡಿ ತುಮಕೂರು. ತುಮಕೂರು ಜಿಲ್ಲೆಯ ಪಾವಗಡದ ನಾಗಲ ಮಡಿಕೆಯಲ್ಲಿ ಶಕ್ತಿಸ್ಥಳ ಹೆಸರಿನ ಸೌರ ವಿದ್ಯುತ್ ಪಾರ್ಕ್ ಇದೆ. ಇದು ಜಗತ್ತಿನ ಅತ್ಯಂತ ಮೂರನೆಯ ದೊಡ್ಡ ಫೋಟೋ ವೋಲ್ಟೈಕ್ ಸೋಲಾರ್ ಪಾರ್ಕ್ ಆಗಿದೆ. ಒಂಬತ್ತನೆಯ ಪ್ರಶ್ನೆ, ಯಾವ ಬ್ಲಡ್ ಗ್ರೂಪ್ ಅನ್ನು ಯೂನಿವರ್ಸಲ್ ಡೋನರ್ ಎನ್ನಲಾಗುತ್ತದೆ? ಆಪ್ಷನ್ ಎ ಬಿ ಪಾಸಿಟಿವ್, ಆಪ್ಷನ್ ಬಿ ಎ ಪಾಸಿಟಿವ್, ಆಪ್ಷನ್ ಸಿ ಓ ನೆಗೆಟಿವ್, ಆಪ್ಷನ್ ಡಿ ಎ ಬಿ ನೆಗೆಟಿವ್. ಸರಿಯಾದ ಉತ್ತರ ಆಪ್ಷನ್ ಸಿ ಓ ನೆಗೆಟಿವ್. ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನು ಸಾರ್ವತ್ರಿಕ ದಾನಿ ಅಥವಾ ಯೂನಿವರ್ಸಲ್ ಡೋನರ್ ಎನ್ನುವರು. ಎ ಬಿ ಪಾಸಿಟಿವ್ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಎನ್ನುವರು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.